ಉಪ್ಪಿನಂಗಡಿಯಲ್ಲಿ ನಡೆದ ಘಟನೆ ಗೊತ್ತಿದೆ. ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಪಿಎಫ್ಐ ಕಾರ್ಯಕರ್ತರು ಯಾವ ರೀತಿ ಅಲ್ಲಿ ಪ್ರತಿಭಟನೆ ಮಾಡುತ್ತಾ ಇದ್ದರು, ಯಾವ ರೀತಿಯ ದಾಳಿಯನ್ನು ಮಾಡಿದ್ದಾರೆ ಇವತ್ತು ಮಾಧ್ಯಮದಲ್ಲಿ ಗೊತ್ತಿದೆ. ಇವತ್ತು ಅದರ ಬಗ್ಗೆ ಸಂಪೂರ್ಣವಾದಂತ ರೆಕಾರ್ಡಿಂಗ್ ಕೂಡ ಇದೆ. ಇದನ್ನು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಪ್ರಕರಣವನ್ನು ಖಂಡಿಸುತ್ತೇವೆ. ಇವತ್ತು ಪೊಲೀಸ್ ಇಲಾಖೆಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಬಿಜೆಪಿ ಮಾಡುತ್ತೇವೆ. ಇದರ ಯಾವುದೇ ರೀತಿಯ ಒತ್ತಡಕ್ಕೆ ಮನೆಯದೆ ಯಾರು ತಪ್ಪಿಸಿಸ್ತರಿದ್ದಾರೆ, ಯಾರು ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದಾರೆ, ಯಾರು ಈ ಜಿಲ್ಲೆಯ ಶಾಂತಿಯನ್ನು ಕದಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕು ಎನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಗೊತ್ತಿಲ್ಲ ನಾಳೆ ಏನ ಎಸ್ಪಿ ಕಚೇರಿಗೆ ಮುತ್ತಿಗೆ ಅಂತ ಎನ್ನುವಂತ ಒಂದು ಮಾತುಗಳು ಬರ್ತಾ ಇದೆ. ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ರೀತಿಯ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಬೇಕು. ಬಿಜೆಪಿ ಸರ್ಕಾರಕ್ಕೆ ಬಂದ ನಂತರ ಈ ಜಿಲ್ಲೆಯಲ್ಲಿ ಶಾಂತಿ ಕದಡಲಿಲ್ಲ, ಶಾಂತಿಯಿಂದ ನೆಮ್ಮದಿಯಿಂದ ಜನ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇದನ್ನು ಸಹಿಸದಂತ ಕೆಲವು ಮತಾಂಧ ಶಕ್ತಿಗಳು ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಶಾಂತಿಯನ್ನು ಕದಡಬೇಕೆನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಅವಕಾಶ ಕೊಡಬಾರದು. ಭಾರತೀಯ ಜನತಾ ಪಾರ್ಟಿ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ನಾವು ಗೃಹ ಸಚಿವರಲ್ಲಿ ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಿನ್ನೆ ಗೃಹ ಸಚಿವರನ್ನು ಭೇಟಿ ಮಾಡಿದ್ದಾರೆ. ಇಲ್ಲಿ ಶಾಂತಿ ಸೌಹಾರ್ದಕ್ಕೆ ಭಂಗಬಾರದ ರೀತಿಯಲ್ಲಿ ಯಾವ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಗೃಹ ಸಚಿವರು ಯೋಚನೆ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ದುರ್ಬಲ ರಾಜ್ಯಾಧ್ಯಕ್ಷ ಅಂತ ನೀವು ಹೇಳಿಕೆಯನ್ನು ಕೊಟ್ಟರೆ ನಮ್ಮ ರಾಜ್ಯದ ಅಧ್ಯಕ್ಷರು ದುರ್ಬಲರಾಗುವುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅವರನ್ನ ರಾಜೀನಾಮೆ ಕೇಳಿದರೆ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ, ಅವರಿಗೆ ಸಂಘಟನೆ ಕೊಟ್ಟಿರುವಂತಹ ಜವಾಬ್ದಾರಿ ಅದು. ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆಪಿ ನಡ್ಡಾಜಿಯವರು ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ, ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿ ಭಾಳ ಯಶಸ್ವಿಯಾಗಿ ಸಂಘಟನೆ ಆಗಿದೆ. ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇವೆ. ಆ ಚುನಾವಣೆಯಲ್ಲಿ ಅಭೂತಪೂರ್ವದಂಥ ಗೆಲುವನ್ನು ನಾವು ಸಂಪಾದಿಸಿದ್ದೇವೆ. ಕಳೆದ ಮೂರ್ನಾಲ್ಕು ದಿನಗಳಿಂದ ಇದನ್ನು ಗಮನಿಸಿದಾಗ ಕೆಲವು ಅಂಶಗಳು ನಮ್ಮ ಗಮನಕ್ಕೆ ಬಂತು. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿಯೇ ನಾವು ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅದನ್ನು ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೇವೆ. ಇದರ ಹಿಂದೆ ಕೆಲವು ಅತೃಪ್ತ ಆತ್ಮಗಳು ಕೆಲಸ ಮಾಡ್ತಾ ಇದೆ, ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಬಿಜೆಪಿ ಮತ್ತು ನಮ್ಮ ಜಿಲ್ಲೆಯ ಹಿಂದೂ ಸಂಘಟನೆ ನಡುವೆ ಬಿರುಕನ್ನು ಮೂಡಿಸಬೇಕು. ಆ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಡಿಬೇಕೆನ್ನುವಂಥ ಹುನ್ನಾರ ಇವತ್ತು ನಡೀತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ರಾಜ್ಯಾಧ್ಯಕ್ಷರು ಹಿಂದೂ ಸಂಘಟನೆ ಹಿನ್ನೆಲೆಯಿಂದ ಬಂದವರು. ನಾನು ಕೂಡ ಬಜರಂಗದಳದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿ ಈ ಜವಾಬ್ದಾರಿಗೆ ಬಂದಿದ್ದೇನೆ. ನಮ್ಗೆ ಗೊತ್ತಿದೆ ಬಜರಂಗದಳದ ಕಾರ್ಯಕರ್ತರ ಜವಾಬ್ದಾರಿ ಏನು, ಯಾವ ನೈಜ ಕಾರ್ಯಕರ್ತರು, ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡಬೇಕು, ಇದು ಸಂಪೂರ್ಣ ನಮ್ಗೆ ಗೊತ್ತಿದೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಜಿಯವರು, ನಮ್ಮ ಜಿಲ್ಲೆಯ ಶಾಸಕರುಗಳು, ನಮ್ಮ ಭಜರಂಗದಳದ ಕಾರ್ಯಕರ್ತರು ಸಮಸ್ಯೆಯಲ್ಲಿ ಬಿದ್ದಾಗ ಅವರಿಗೆ ಮಾಡಿದಂಥ ಆರ್ಥಿಕ ಸಹಾಯ ಇರ್ಬೋದು, ಅಥವಾ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಮದುವೆ ಸಮಾರಂಭಗಳು ನಡೆದಾಗ ಅವರಿಗೆ ಮಾಡಿದಂಥ ಆರ್ಥಿಕ ಸಹಾಯ ಇರ್ಬೋದು, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ತಿರುವಂಥ ಸಹಾಯ ಇರ್ಬೋದು, ಕಾರ್ಯಕರ್ತರು ಆಸ್ಪತ್ರೆಗೆ ದಾಖಲಾದಾಗ ಆ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಸಹಾಯ ಇರ್ಬೋದು. ಇದನ್ನು ನಾವು ಪ್ರಚಾರಕ್ಕೆ ಮಾಡ್ತಾ ಇಲ್ಲ, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ಶಾಸಕರಿರ್ಬೋದು, ನಿತ್ಯ ನಿರಂತರ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಹೇಳಿಕೆಯ ಹಿಂದೆ ಎರಡು ಮೂರು ಅಂಶಗಳನ್ನು ನಾನು ಗಮನಿಸಿದೆ. ಕಳೆದ ಅವಧಿಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ತೆಗಳಿಕೆಯ ಮಾತುಗಳನ್ನು ಹಾಕಿದವರೇ ಕಳೆದ ಚುನಾವಣಾ ಸಂದರ್ಭದಲ್ಲಿ ಹೊಗಳಿ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನು ನಾವು ಅರ್ಥ ಮಾಡಿಕೊಳ್ಬೇಕು.
ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಅನೇಕ ಜನ ರಾಜಕೀಯ ವ್ಯವಸ್ಥೆಗೆ ಸಲಹೆಗಾರರಾಗಿರ್ತಾರೆ ಇವತ್ತು ಬಿಜೆಪಿಗೆ ಸಲಹೆಗಾರರಿರ್ತಾರೆ ನಾಳೆ ಅವರು ಕಾಂಗ್ರೆಸ್ನ ಸಲಹೆಗಾರರಾಗಿರ್ತಾರೆ ಮುಂದೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಆ ರೀತಿ ಅವರು ಪಕ್ಷಾಂತರ ಮಾಡೋ ಉದ್ದೇಶವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಕಳೆದ ಅವಧಿಯಲ್ಲಿ ನಮ್ಮನ್ನು ಹೊಗಳಿದವರು ಯಾಕೆ ಹೊಗಳಿದ್ದಾರೆ ಇವತ್ತು ಯಾಕೆ ತೆಗಳ್ತಾ ಇದ್ದಾರೆ ಅದು ಸೂಕ್ಷ್ಮವಾಗಿ ನಾವು ಸ್ವಲ್ಪ ಅವಲೋಕನ ಮಾಡಿದ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಕೆಲವಷ್ಟು ಜನಗಳು ಅವರ ಹತ್ರ ಇವತ್ತು ಪದವಿಯನ್ನು ಕೇಳಿಕೊಂಡು ಬರ್ತಾರೆ ನಮಗೆ ಜವಾಬ್ದಾರಿ ಕೊಡಿ ಪದವಿ ಕೊಡಿ ಅಂತ ವಾಸ್ತವವಾಗಿ ಅದು ಸಿಗದಿದ್ದಾಗ ಅದಕ್ಕೆ ಕೂಡ ಕೆಲವರು ಬರೀತಾರೆ ಇನ್ನೊಂದು ಕೆಲವರು ಸೋಶಿಯಲ್ ಮೀಡಿಯಾದಿಂದ ನಾವು ಎಂಪಿ ಮತ್ತೆ ಎಂಎಲ್ಎ ಆಗಬಹುದು ಅಂತ ಹೊರಟಿದ್ದಾರೆ ಕೆಲವರು ಸೋಶಿಯಲ್ ಮೀಡಿಯಾದ ಮುಖಾಂತರ ಸೋಶಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿ ನಾನು ಶಾಸಕನಾಗಬಹುದು ನಾನು ಲೋಕಸಭಾ ಸದಸ್ಯನಾಗಬಹುದು ಅಂತ ಹೊರಟಿದ್ದಾರೆ ಇದು ಅವರ ಮೂರ್ಖತನದ ಪರಮಾವಧಿ ಇದು ಸಾಮಾಜಿಕ ಜಾಲತಾಣದ ಮುಖಾಂತರ ಹಿಂದೂ ಸಂಘಟನೆಯನ್ನು ಮಾಡುತ್ತೇನೆ ಅಂತ ಹೇಳಿದ್ರೆ ಅದು ಅವರದು ಮೂರ್ಖತನ ಸೋಶಿಯಲ್ ಮೀಡಿಯಾದಿಂದ ಹಿಂದೂ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಸಂಘಟನೆ ನಾವು ಇಲ್ಲಿ ಹುಟ್ಟುವ ಮೊದಲೇ ಇಲ್ಲಿ ಸಂಘಟನೆ ಆಗಿದೆ ಹಿರಿಯರು ಅನೇಕ ಜನ ಅದಕ್ಕೆ ತ್ಯಾಗ ಮಾಡಿದ್ದಾರೆ ಅನೇಕರು ಬೆವರು ಸುರಿಸಿದ್ದಾರೆ ಅವರೆಲ್ಲ ಪರಿಶ್ರಮದಿಂದ ಇದು ಸಂಘಟನೆಯಲ್ಲಿ ಭದ್ರ ಆಗಿದೆ ಕೇವಲ ಅದು ಸೋಶಿಯಲ್ ಮೀಡಿಯಾದಲ್ಲಿ ಬರೆಯುವುದರ ಮುಖಾಂತರ ಸಂಘಟನೆ ಆಗುವುದಿಲ್ಲ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಬರೆದ ಮಾತ್ರಕ್ಕೆ ಸಂಘಟನೆ ಒಡೆಯುವುದಿಲ್ಲ ಆದರೆ ಇವತ್ತು ಯಾವುದೋ ಒಂದು ದುರುದ್ದೇಶವನ್ನು ಇಟ್ಕೊಂಡು ಸಮಾಜವನ್ನು ಒಡೆಯುವ ಉದ್ದೇಶದಿಂದ ಸಂಘಟನೆಯನ್ನು ಒಡೆಯುವ ಉದ್ದೇಶದಿಂದ ಇವತ್ತು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಇವತ್ತು ನೈಜ ಕಾರ್ಯಕರ್ತರು ಯಾರು ಕೂಡ ಈ ರೀತಿ ಬರೆಯೋದೇ ಇಲ್ಲ ನೈಜ ಕಾರ್ಯಕರ್ತರು ಯಾರು ಕೂಡ ಗೊಂದಲಕ್ಕೆ ಬೀಳುವುದಿಲ್ಲ ಇವತ್ತು ಕಾರ್ಯಕರ್ತರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಈ ರೀತಿಯ ಗೊಂದಲಗಳು ಈ ರೀತಿಯ ಸಮಸ್ಯೆಗಳು ಸೋಶಿಯಲ್ ಮೀಡಿಯಾದಲ್ಲಿ ಬಂದಾಗ ನಾವು ಯಾವುದೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದೆ ನಮ್ಮ ಜವಾಬ್ದಾರಿಯನ್ನು ಸಂಘಟನೆ ಕಾರ್ಯಕರ್ತರಾಗಿ ಆ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಬೇಕು ನಿತ್ಯ ನಿರಂತರ ಸರ್ಕಾರ ಬಿಜೆಪಿ ಸರ್ಕಾರ ಇರಲಿ ಇರದೇ ಇರಲಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತದೆ ಅದು ಸ್ಪಷ್ಟ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಇವತ್ತು ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಗೊತ್ತಿದೆ ನಾವು ಕೇವಲ ಕಾರ್ಯಕ್ರಮದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಜೈ ಅಂತ ಘೋಷಣೆ ಹಾಕಿಲ್ಲ ಇದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಕಾಶಿ ವಿಶ್ವನಾಥ್ಗೆ ಜೈ ಅಂತ ನಾವು ಘೋಷಣೆ ಮಾತ್ರ ಹಾಕಿಲ್ಲ ಇವತ್ತು ಕಾಶಿಯಲ್ಲಿ ಅಭೂತಪೂರ್ವದಂತೆ ಕೆಲಸ ಕಾರ್ಯಗಳಾಗಿದೆ ಗೋಮಾತಾಗೆ ಜೈ ಅಂತ ಸುಮ್ಮನೆ ಆಗಿಲ್ಲ ಇವತ್ತು ನಾವು ಗೋಮಾತೆಯ ಸಂರಕ್ಷಣೆಗೋಸ್ಕರ ಕಾನೂನು ಬಂದಿದೆ ಅದೇ ರೀತಿ ಇವತ್ತು ಪೋಸ್ಟರ್ನಲ್ಲಿ ಬರೆದು ಲವ್ ಜಿಹಾದ್ ಮತಾಂತರದ ವಿರುದ್ಧ ಬಿಜೆಪಿ ಇವತ್ತು ಶಾಸನ ತರ್ತಾ ಇಲ್ಲ ಕಾನೂನು ತರ್ತಾ ಇಲ್ಲ ಹೇಳುವುದಕ್ಕೆ ನಾವು ಮಾಡ್ತಾ ಇಲ್ಲ ಇದು ನಮ್ಮ ಜವಾಬ್ದಾರಿ ಲವ್ ಜಿಹಾದ್ ಎನ್ನುವಂಥ ಪ್ರಕರಣ ಈ ದೇಶದಲ್ಲಿ ನಡೆಯಬಾರದು ಅದಕ್ಕೋಸ್ಕರ ಲವ್ ಜಿಹಾದ್ ನಿರಂತರ ನಿಯಂತ್ರಣಕ್ಕೋಸ್ಕರ ಕಾನೂನನ್ನು ತರಬೇಕು ಮತಾಂತರ ಎನ್ನುವುದು ಅದು ರಾಷ್ಟ್ರಾಂತರ ಎನ್ನುವುದನ್ನು ಮಹಾತ್ಮ ಗಾಂಧೀಜಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೋಸ್ಕರ ಮತಾಂತರದ ಕಾನೂನು ತರಬೇಕು ಇದು ನಮ್ಮ ಜವಾಬ್ದಾರಿ ಆದರೆ ತರುವಂಥ ಸಂದರ್ಭದಲ್ಲಿ ಅದಕ್ಕೆ ಅನೇಕ ರೀತಿಯ ಕಾನೂನಿನಲ್ಲಿ ಕೆಲವು ಕಟ್ಟುಪಾಡುಗಳಿದೆ ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿಕೊಂಡು ಯಾವುದೇ ರೀತಿಯ ಲೋಪದೋಷ ಬಾರದೆ ಅದನ್ನು ವ್ಯವಸ್ಥಿತವಾಗಿ ನಾವು ತರಬೇಕಾಗುತ್ತೆ ತರುವಂಥ ಸಂದರ್ಭದಲ್ಲಿ ಏನು ಅನೇಕ ಸಂದರ್ಭದಲ್ಲಿ ವ್ಯತ್ಯಾಸ ಆಗುತ್ತೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದು ಮೂರು ಕೂಡ ಬಹಳ ವ್ಯವಸ್ಥಿತವಾಗಿ ಒಂದೇ ರೀತಿಯಲ್ಲಿ ಇದ್ದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗಿ ನಡೀತದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಧಾರೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ ಇವತ್ತು ಶಾಸಕಾಂಗ ವ್ಯವಸ್ಥೆಯಲ್ಲಿ ಶುಭ್ರಗೊಳಿಸ್ತಾ ಇದೆ ಕಲುಷಿತಗೊಂಡಿರುವಂಥ ಶಾಸಕಾಂಗ ವ್ಯವಸ್ಥೆಯನ್ನು ಶುಭ್ರಗೊಳಿಸುವಂಥ ಒಂದು ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಕಾರ್ಯಕರ್ತರು ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಪ್ರಮುಖರು ಇವತ್ತು ಶಾಸಕಾಂಗ ಸಭೆಗೆ ಇವತ್ತು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದಾಗಿ ಇವತ್ತು ರಾಷ್ಟ್ರೀಯ ವಿಚಾರಧಾರೆ ಅನೇಕ ಮಸೂದೆಗಳು ಯೋಜನೆಗಳು ಜಾರಿ ಬರ್ತಾ ಇದೆ ಆದರೆ ಗೋಹತ್ಯೆ ಕಾನೂನು ತಂದ ಕೂಡಲೇ ಅದನ್ನು ಶಾಸಕರು ಹೋಗಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಅನುಷ್ಠಾನ ಮಾಡಬೇಕು ಯಾರು ಅಂತ ಕೇಳಿದರೆ ಕಾರ್ಯಾಂಗ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು ಆದರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಅಥವಾ ಪ್ರಮುಖರು ಅಲ್ಲಿ ಇಲ್ಲದೇ ಇದ್ದರೆ ಅನೇಕ ಸಂದರ್ಭದಲ್ಲಿ ಗೊಂದಲ ಆಗುತ್ತೆ ಆದರೆ ಇವತ್ತು ದೇಶದಲ್ಲಿ
ಒಳ್ಳೊಳ್ಳೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಬರ್ತಾ ಇದ್ದಾರೆ ಇವತ್ತು ಪಕ್ಷ ಜಾತಿ ಇದನ್ನ ಮೀರಿ ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಇವತ್ತು ಅನೇಕ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದರ ಪರಿಣಾಮದಿಂದ ಇವತ್ತು ಕಲುಷಿತಗೊಂಡಿರುವಂತ ಕಾರ್ಯಾಂಗ ವ್ಯವಸ್ಥೆ ಕೂಡ ಶುಭ್ರಗೊಳಿಸ್ತಾ ಇದೆ ಅನೇಕ ಸಂದರ್ಭದಲ್ಲಿ ಯಾವುದೇ ಒಂದು ಅಧಿಕಾರಿ ಸರ್ಕಾರದ ಕಾನೂನನ್ನ ಅಲ್ಲಿ ಅನುಷ್ಠಾನ ಮಾಡದಿದ್ರೆ ಅದಕ್ಕೆ ಶಾಸಕರು ಅಥವಾ ಮಂತ್ರಿಗಳು ಹೊಣೆ ಆಗೋದಿಲ್ಲ ಆದರೆ ಜವಾಬ್ದಾರಿ ಇದೆ ಆ ಅಧಿಕಾರಿಯಿಂದ ಆ ಯೋಜನೆಯನ್ನ ಅಥವಾ ಕಾನೂನನ್ನ ಅನುಷ್ಠಾನ ಮಾಡಿಸುವಂತ ಜವಾಬ್ದಾರಿ ಜನಪ್ರತಿನಿಧಿಗಳಿಗೆ ಇದೆ ಅದನ್ನ ಖಂಡಿತವಾಗಿ ಕೂಡ ಮಾಡೇ ಮಾಡುತ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರು ಇರಬಹುದು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಅವರಿಗೆ ಗೊತ್ತಿದೆ ನಾವು ಇಲ್ಲಿಂದ ಬಂದಿದ್ದೇವೆ ಯಾವ ಜಿಲ್ಲೆಯಿಂದ ಬಂದಿದ್ದೇವೆ ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದನ್ನ ಆ ಜವಾಬ್ದಾರಿಯನ್ನು ಅರಿತುಕೊಂಡು ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿ ಸೋಶಿಯಲ್ ಮೀಡಿಯಾದ ಮುಖಾಂತರ ರಾಜ್ಯಾಧ್ಯಕ್ಷರ ಮತ್ತು ನಮ್ಮ ಜಿಲ್ಲೆಯ ಬಿಜೆಪಿಯ ಶಾಸಕರುಗಳ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟರ್ಗಳನ್ನು ಹಾಕುವುದರ ಮುಖಾಂತರ ಮಾಡುವುದರಿಂದ ಸಂಘಟನೆ ಉಡಿತೇವೆ ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ನಾವು ಸೃಷ್ಟಿ ಮಾಡ್ತೇವೆ ಅನ್ನುವಂಥ ಏನಾದರೂ ಒಂದು ಕಲ್ಪನೆ ಇದ್ದರೆ ಆ ಮೂರ್ಖತನವನ್ನು ಬಿಡಬೇಕೆನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ.